ತಾಲೂಕಿನ ಗುರುಮಡುಗು ಗ್ರಾಮದಲ್ಲಿ ಇಂದು ಸರ್ಕಾರಿ ಶಾಲೆ ಮಕ್ಕಳಿಗೆ ಶಾಸಕರಾದ ಬಿಎನ್ ರವಿಕುಮಾರ್ ಮಕ್ಕಳಿಗಾಗಿ ಉಚಿತ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲು ಹೇಳಿದ ಹಿನ್ನೆಲೆಯಲ್ಲಿ ಎಚ್ಡಿಡಿ ಮತ್ತು ಜೆಪಿಎನ್ ಟ್ರಸ್ಟ್ ವತಿಯಿಂದ ಗ್ರಾಮದ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಮೊದಲಿಗೆ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ಗೀತೆಯನ್ನು ಪ್ರಾರಂಭ ಮಾಡಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವೇದಿಕೆಯಲ್ಲಿದ್ದ ಗಣ್ಯರಿಂದ ಮಕ್ಕಳಿಗೆ ಪುಸ್ತಕ ಮತ್ತು ಕಲಿಕಾ ಸಾಮಗ್ರಿಗಳನ್ನು ನೀಡಿ ಉತ್ತಮ ಅಂಕ ಗಳಿಸಲು ವಿದ್ಯಾರ್ಥಿಗಳಿಗೆ ಶುಭಾಶಯಗಳು ಕೋರಿದರು. ಶಾಸಕರ ಕನಸು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುವ ಎಲ್ಲ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ದೊರಕಬೇಕೆಂಬುದು ಅವರ ಕನಸಾಗಿದೆ. ಗೆದ್ದ ನಂತರ ಅವರು ಮಾಡಿದ ಮೊದಲ ಕೆಲಸ ತಾಲೂಕಿನಾದ್ಯಂತ ಇರುವ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿ ರಾಜ್ಯದಲ್ಲಿ ಮಾದರಿಯಾದ MLA ಎಂದು ಹೇಳಬಹುದು. ಗುರುಮುಳುಗು ಗ್ರಾಮದಲ್ಲಿ ಅಕ್ಷರ ಸಾಕ್ಷರತೆ ಕಡಿಮೆ ಪ್ರಮಾಣ ಇದೆ. ಶಾಲೆಗೆ ಮೂಲಭೂತ ಕೊಠಡಿಗಳ ಅವಶ್ಯಕತೆ ಇದೆ. ಅದನ್ನು ಶಾಸಕರ ಗಮನಕ್ಕೆ ತರುತ್ತೇನೆ ಎಂದು ಹಿರಿಯ ಮುಖಂಡ ರಾಮಾಂಜನಪ್ಪ ದೇವೀರಪ್ಪ ಹೇಳಿದರು. ಈ ಸಂದರ್ಭದಲ್ಲಿ ಶಾಲೆ ಮುಖ್ಯೋಪಾಧ್ಯಾಯ ರಮೇಶ್, ಗ್ರಾಮದ ಹಿರಿಯ ಮುಖಂಡ ಕೆ ರಾಮಾಂಜನಪ್ಪ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮುನ್ನಾರಾಯಣ ಸ್ವಾಮಿ, ಕೆ ನಾಗೇಶ್, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ನರಸಿಂಹಪ್ಪ, ಗ್ರಾಮದ ಹಿರಿಯ ಮುಖಂಡ ನಾರಾಯಣ ಸ್ವಾಮಿ, ಕಲಾವಿದ ಮುಂತಿರುಮಳಪ್ಪ, ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ತಾಲೂಕು ಅಧ್ಯಕ್ಷ ಮಂಜುನಾಥ್ ಮತ್ತು ಶಿಕ್ಷಕರು ಉಪಸ್ಥಿತರಿದ್ದರು. ವರದಿ ಗುರುಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ಶ್ರೀಲಂಕಾ. ಗುರುಮಡುಗು ಗ್ರಾಮದ ಹಿರಿಯ ಮುಖಂಡರೇ ಮತ್ತು ಶಾಲಾ ಮುಖ್ಯೋಪಾಧ್ಯಾಯರೇ, ಸಹಪಾಠಿಗಳೇ ಮತ್ತು ವಿದ್ಯಾರ್ಥಿನಿಯರೇ, ಈಗ ಇವತ್ತು ವಿಶೇಷ ಏನಂದರೆ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಶಾಸಕರಾದ ಬಿಎನ್ ರವಿಕುಮಾರ್ ಅವರು ಸ್ಕೂಲ್ ಮಕ್ಕಳಿಗೆ ಮೊದಲನೇ ಆದ್ಯತೆ ಕೊಟ್ಟು, ಇಡೀ ತಾಲೂಕಿನೊಳಗೆ ಮೊದಲನೇ ಆದ್ಯತೆ ಕೊಟ್ಟು ಪುಸ್ತಕ ಮತ್ತು ಇತರೆ ಸಾಮಗ್ರಿಗಳನ್ನೆಲ್ಲ ಕೊಟ್ಟು ಕೊಟ್ಟಿದ್ದಾರೆ. ಅದರಿಂದ ಅವರಿಗೆ ಸ್ವಾಗತ ಬಯಸುತ್ತಾ ಅವ್ರನ್ನ ಮಾಡ್ಕೋ ಗ್ರಾಮದ ಹಾಗೂ ನಮ್ಮ ಸ್ಕೂಲು ಪ್ರಾಧ್ಯಾಪಕರ ಮಕ್ಕಳು ಶಿಕ್ಷಕರೇ ಹಾಗೂ ನಮ್ಮ ಸ್ಕೂಲ್ ಮಕ್ಕಳು ಇವತ್ತು ಭಾಳ ಚೆನ್ನಾಗಿ ನಮ್ಮ ಯೋಜನೆಯೇ ತಂದಿರತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ದೇವೇಂದ್ರವರು ಪಂಚರತ್ನ ಯೋಜನೆ ಅಂತ ನಮ್ಮ ಕುಮಾರಸ್ವಾಮಿ ತಂದು, ಆ ಪಂಚರತ್ನ ಯೋಜನೆ ಏನು ಅದೇ ಗುರಿ ಇಟ್ಕೊಂಡು ನಮ್ಮ ಶಾಸಕರಾದಂಥ ದೇವೇಂದ್ರವರು ಇದು ನಮ್ಮ ಮೊದಲ ಆದ್ಯತೆಯೇ ನಮ್ಮದು ಶಿಕ್ಷಣಕ್ಕಂತೇಳಿ ಅವ್ರ ಗುರಿಯಲ್ಲೇ ಇಟ್ಕೊಂಡು ಅವ್ರ ಶಾಸಕರಾದ್ಮೇಲೆ ಇಡೀ ತಾಲೂಕೆಲ್ಲ ಏನು ನಮ್ಮ ಚಿಕ್ಕಮಗಳೂರು ಕ್ಷೇತ್ರ ಮತ್ತು ಕುಂದಗುರಿಕೆ ಕೆಲವು ಭಾಗಗಳೆಲ್ಲ ಅವರೇ ಬಂದು ಕೊಟ್ಟರು. ಅದೇ ರೀತಿ ನಮ್ಗೆ ಇಡೀ ತಾಲೂಕಲ್ಲೆಲ್ಲ ಇದೇ ರೀತಿ ಕೊಡುವುದಂತ ನನ್ನ ಗುರಿ. ನಾನು ಏನು ಭಾಳ ಇದು ಮಾಡಿದ್ದೇನೆ ಅಷ್ಟು ನಾನು ಎಲೆಕ್ಷನ್ ನಿಂತಾಗ ನಮ್ಮ ಪಂಚರತ್ನ ಯೋಜನೆ ಇದ್ದಿದ್ದೆ ಅದೇ ಗುರಿ ಅಂತೇಳಿ ಇಡೀ ತಾಲೂಕೆಲ್ಲ ಇವತ್ತು ನಮ್ಮ ಮೇಲ್ವರ್ಗಗಳನ್ನು ಕೊಟ್ಟಿದ್ದಾರೆ. ಅದು ಇವತ್ತು ಎಲ್ಲ ನೋಡುವ ಅಲ್ಲಿ ಹೇಳಿದಂಗೆ ಈ ಒಂದು ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟರೆ ನಮ್ಮ ದೇಶ ನಮ್ಮ ಭಾರತ ಎಲ್ಲ ಉಳಿದಂಗೆ ಅಂತೇಳಿ ಫಸ್ಟ್ ಆದ್ಯತೆ ಇದು. ಎಲ್ಲರೂ ಈ ಬುಕ್ಸ್ ಕೊಟ್ಟು ಬುದ್ಧಿವಂತರಾದರೆ ಪ್ರತಿಯೊಬ್ಬರಿಗೂ ಜ್ಞಾನ ಬೆಳೀತದೆ, ನಮ್ಮ ದೇಶ ಚೆನ್ನಾಗಿರ್ತದೆ, ನಮ್ಮ ಹಳ್ಳಿ ಚೆನ್ನಾಗಿರ್ತದೆ, ಇಲ್ಲಿಂದ ಬೆಳವಣಿಗೆ ಆದರೆ ನಮ್ಮ ದೇಶ. ಇಲ್ಲಿ ಪ್ರತಿಯೊಬ್ಬರು ಬುದ್ಧಿವಂತರಾದರೆ ನಮ್ಮ ಗ್ರಾಮ ಫಸ್ಟ್. ಮೊದಲ ಬಾರಿಗೆ ನಮ್ಮ ನೂತನ ಶಾಸಕರಾದಂಥ ಬಿಎನ್ ರವೀಂದ್ರ ಕುಮಾರ್ ಅಧ್ಯಕ್ಷತೆಯಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಎಷ್ಟು ಸ್ಕೂಲ್ಗಳಿದ್ದಾರೆ ಅಷ್ಟು ಸ್ಕೂಲ್ಗೂ ನೋಟ್ ಬುಕ್ಸ್ಗಳನ್ನು ವಿತರಣೆ ಮಾಡ್ತಾಯಿದ್ದಾರೆ. ಆದರೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಇವತ್ತು ನಮ್ಮ ಸ್ಕೂಲಲ್ಲಿ ನೋಟ್ ಬುಕ್ಗಳನ್ನು ವಿತರಣೆ ಮಾಡ್ತಾಯಿದ್ವಿ. ನಂದು ಒಂದು ಕಿರುಚ ಸಲಹೆ, ಈಗ SDMC ಅಧ್ಯಕ್ಷರೊಂದಿಗೆ ಎಲ್ಲರೂ ಹೇಳ್ತಾಯಿದ್ರು, ಸ್ವಲ್ಪ ನಾವೂ ಅವ್ರ ಕಡೆ ಸ್ಕೂಲ್ ಕಡೆ ಗಮನ ಕೊಡಬೇಕು. ಪ್ರತಿಯೊಂದು ಅವ್ರ ಮೇಲೇ ಡಿಪೆಂಡ್ ಆಗೋದು ಬೇಡ. ನೋಡಿ ಕೂತ್ಕೊಳ್ಳೋಕೆ ಸೇರಿಲ್ಲ, ನಾವು ಅದನ್ನು ಸ್ಪಂದಿಸ್ಬೇಕು. ದಯವಿಟ್ಟು ಹೇಳ್ತೀನಿ, ನಮ್ಮ ಊರು ಮುಖಂಡರು ಆ ಸ್ಕೂಲ್ಗೆ ಏನು ಬೇಕಾಗುತ್ತೋ ಆ ಸಾಮಗ್ರಿಗಳನ್ನ ಇಲ್ಲಿ ಬಂದಿರ್ತಕ್ಕಂಥ ಮುಖಂಡರು ಸ್ಕೂಲ್ ಕಡೆ ಸಹಾಯ ಮಾಡಬೇಕಂತ ನಾನು ಸೇರಿ ಎಲ್ಲರೂ ಹೇಳ್ತಾ ಇದ್ದೀವಿ. ದಯವಿಟ್ಟು ಇವತ್ತು ಏನು ರವೀಣ್ಣನವರು ಎಜುಕೇಷನ್ ಶಿಕ್ಷಣ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಆ ಮಕ್ಕಳು ಅದೇ ಥರನೇ ಓದ್ಕೊಂಡು ಒಳ್ಳೆ ಹೆಸರು ತಗೊಬೇಕು ಅಂತ ನನ್ನಲ್ಲಿ ಮನವಿ.